ಸಿದ್ಧಗಂಗ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ ನಿಮಗೆ ಒಂದು ಒಳ್ಳೆಯ ಸಿಹಿ ಸುದ್ದಿ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಶಿಕ್ಷಕರಿಗೆ ಅಂದ್ರೆ ಡಿ ಎಡ್ ಬಿ ಎಡ್ ಮಾಡಿದವರಿಗೆ ಹಾಗೆ ಟಿ ಇ ಟಿ ಕ್ಲಿಯರ್ ಮಾಡಿದವರಿಗೆ ಏನಪ್ಪ ಅಂತ ಹೇಳಿದ್ರೆ, ಇವತ್ತಿನ ಒಂದು ನ್ಯೂಸ್ ಏನಿದೆ ಅಂತ ಹೇಳಿದ್ರೆ, 15,000 ಒಂದು ಹುದ್ದೆಗಳ ಭರ್ತಿ ಈ ವಾರದಲ್ಲೇ ಸಿ ಇ ಟಿ ದಿನಾಂಕ ಪ್ರಕಟ ಅಂತ ಹೇಳ್ಬಿಟ್ಟು ಇವತ್ತೊಂದು ಆರ್ಟಿಕಲ್ ಬಂದಿದೆ ಪೇಪರಲ್ಲಿ. ಅಂದ್ರೆ ಇದೇ ವಾರ, ಈ ವಾರದಲ್ಲಿ ನಮಗೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಹೊರಬೀಳಲಿದೆ. ನೀವು ಇದನ್ನ ಪಕ್ಕ ನೋಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ, ಬಹಳ ದಿನದಿಂದ ಇದು ನಿರೀಕ್ಷೆ ಇತ್ತು. ಯಾಕಂದ್ರೆ ಸಪೋಸ್ ಇದು ಎರಡ್ ಮೂರು ವರ್ಷ ಆಯ್ತು, ನೋಟಿಫಿಕೇಶನ್ ಆಗೇ ಇಲ್ಲ, ಇವತ್ತು ಬಿಡ್ತಾರೆ ನಾಳೆ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದ್ದು. ಆದ್ರೆ ಇವತ್ತು ಅಧಿಕೃತವಾಗಿ ಪೇಪರಲ್ಲಿ ಯಾರಪ್ಪ ಅಂತ ಹೇಳಿದ್ರೆ, ಶಿಕ್ಷಣ ಸಚಿವರಾದಂತಹ ಬಿ ಸಿ ನಾಗೇಶ್ ಅವರೇ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪದವಿ ಮತ್ತೆ ಪ್ರಾಥಮಿಕ ಶಿಕ್ಷಣ ಸಚಿವರಾದಂತಹ ನಾಗೇಶ್ ಅವರು ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಇದನ್ನ ನೋಡ್ಲೇಬೇಕಾಗತ್ತೆ. ಮತ್ತೆ ನಿಮಗೆ ಎಕ್ಸಾಮಿಗೆ ಯಾವ ತರ ಸಿಲೆಬಸ್ ಇರುತ್ತೆ, ಪ್ಯಾಟರ್ನ್ ಯಾವ ತರ ಇರುತ್ತೆ, ನೀವು ಯಾವ ತರ ಅಪ್ಲಿಕೇಶನ್ ಹಾಕಬೇಕು, ಅವೆಲ್ಲವನ್ನ ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ಯಾವ ವಿಭಾಗಕ್ಕೆ ಎಚ್ ಕೆ ಗೆಸ್ಟು, ನಾನ್ ಎಚ್ ಕೆ ಗೆಸ್ಟು, ಆ ಸಂಬಂಧಪಟ್ಟಂತೆ ನಿಮಗೆ ಎಷ್ಟೆಸ್ ಪೋಸ್ಟ್ಗಳಿದಾವೋ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ನೀವು ಇದನ್ನ ಕೇಳಬೇಕು. ಮತ್ತೆ ಸಿದ್ಧಗಂಗ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಆದ್ರೆ ಈ ತರ ನೋಟಿಫಿಕೇಶನ್ ಯಾವುದೇ ಆದರೂ ಕೂಡ ನಿಮಗೆ ಬರ್ತಾನೆ ಇರ್ತೈತೆ, ಓಕೆನಾ? ಅದೇ ರೀತಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಏನಿತ್ತಪ್ಪ, ಏನಿದೆ ಈ ಒಂದು ಇದರಲ್ಲಿ ಅಂತ ಹೇಳ್ಬಿಟ್ಟು ನಾನು ಬ್ರೀಫ್ ಆಗಿ ಸ್ವಲ್ಪ ಓದ್ತೀನಿ. ಯಾಕಂದ್ರೆ ನಿಮಗೆಲ್ಲವೂ ಪಾಯಿಂಟ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ, ಓಕೆನಾ? ಹಾಗಾದ್ರೆ ಇಲ್ಲೊಂದು ಫಸ್ಟ್ ಒಂದು ಹೆಡ್ಲೈನ್ ಬಂದಿದೆ, 15,000 ಹುದ್ದೆಗಳ ಭರ್ತಿಗೆ ಈ ವಾರದಲ್ಲೇ ಸಿ ಇ ಟಿ ದಿನಾಂಕ ಪ್ರಕಟ ಅಂತ ಹೇಳ್ಬಿಟ್ಟು. ಅಂದ್ರೆ ಇದೇ ವಾರದಲ್ಲಿ ನೋಟಿಫಿಕೇಶನ್ ಆಗ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ವಾರದಲ್ಲಿ ನೋಟಿಫಿಕೇಶನ್ ಆದ್ಮೇಲೆ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಇದೇ ಡೇಟ್ ಅಲ್ಲಿ ಎಕ್ಸಾಮ್ ಮಾಡ್ಬೇಕಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ತಾರೆ. ಅದೇ ರೀತಿಯಾಗಿ ಇನ್ನೊಂದೇನಂತೇಳಿದ್ರೆ, ಜೂನ್ ತಿಂಗಳು ಒಳಗಡೆನೆ ನಾವು ಈ ಶಿಕ್ಷಕರ ನೇಮಕಾತಿಯನ್ನ ಕ್ಲೋಸ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಒಂದು ಆಡಿಯೋದಲ್ಲಿ ಮೊನ್ನೆ ನಾನು ಕೇಳಿಸ್ಕೊಂಡೆ. ಈ ಅಂದ್ರೆ ನಾವು ಮಾತಾಡಿದಾಗಲ್ಲ ಕೂಡ ಇದನ್ನೇ ಹೇಳಿದ್ದಾರೆ ಶಿಕ್ಷಣ ಸಚಿವರು. ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. 2-3-4 ತಿಂಗಳಷ್ಟೇ ನಿಮಗೆ ಸಿಗುತ್ತೆ ಈ ಎಕ್ಸಾಮಿಗೆ ನೀವು ಕ್ಲಿಯರ್ ಮಾಡ್ಬೇಕಂದ್ರೆ. 2-3-4 ತಿಂಗಳ ಒಳಗೆ ನಿಮಗೆ ಎಕ್ಸಾಮ್ನ ಕ್ಲಿಯರ್ ಮಾಡಿ ನಿಮಗೆ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ, ಓಕೆನಾ? ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಹಾಗೆ ನಿಮಗೆ ರಾಜ್ಯ ಸರ್ಕಾರಿ ಶಾಲೆ ಶಿಕ್ಷಕರ ಹುದ್ದೆ ಭರ್ತಿ ಮಾಡಲು ಸಿದ್ಧತೆ ನಡೆದಿದ್ದು, ವಾರದಲ್ಲೇ ಅಂದ್ರೆ ಈ ವಾರದಲ್ಲೇ 15,000 ಹುದ್ದೆಗಳನ್ನ ಒಂದು ಅನುಮತಿ ಪಡೆದುಕೊಂಡಿರುತ್ತದೆ. ಅಂದ್ರೆ ಶಿಕ್ಷಣ ಹಣಕಾಸು ಇಲಾಖೆ ಒಂದು ಅನುಮತಿ ಕೂಡ ಪಡೆದಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೇಕಾಗತ್ತೆ. ಅದೇ ರೀತಿಯಾಗಿ ಶಿಕ್ಷಣ ಇಲಾಖೆ ಪ್ರವೇಶ ಪರೀಕ್ಷೆ ಸಿಇಟಿ, ಓಕೆನಾ? ನಿಮಗೆ ಟಿ ಇ ಟಿ ಆಗಲೇ ಮಾಡಿದ್ದಾರೆ. ಈ ಶೀಘ್ರದಲ್ಲೇ ನಿಮಗೆ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಒಂದು ಸಿ ಇ ಟಿ ಮಾಡ್ತಾರೆ. ಅಂದ್ರೆ ಟಿ ಇ ಟಿ ಮಾಡಲ್ವಾ ಸರ್ ಅಂತ ನಿಮಗೆಲ್ಲರಿಗೂ ಕ್ವಶನ್ ಇರ್ತದೆ. ಸದ್ಯಕ್ಕೆ ಟಿ ಇ ಟಿ ಮಾಡಲ್ಲ, ಇವಾಗ ಡೈರೆಕ್ಟ್ ನೋಟಿಫಿಕೇಶನ್ ಮಾಡಿಬಿಟ್ಟು ನಿಮಗೆ ಸಿ ಇ ಟಿ ಅನ್ನ ಮಾಡ್ತಾರೆ. ಸುಮಾರು ಎಷ್ಟಪ್ಪ, 2018 ನೇಮಕಾತಿ ಪ್ರಕ್ರಿಯೆ ಕೂಡ ತುಂಬಾನೇ ಒಂದು ವಿಳಂಬವಾಗಿತ್ತು. ಅದರ ಒಂದು ಅಧ್ಯಯನದ ಮೇರೆಗೆ 2022-23 ಒಂದು ಶೈಕ್ಷಣಿಕ ಸಾಲಿನಲ್ಲಿ ಶಿಕ್ಷಕರ ಕೊರತೆ ತುಂಬಾನೇ ಇದೆ. ಎಸ್ಪೆಷಲಿ ಹೇಳಬೇಕಂದ್ರೆ ಎಚ್ ಕೆ ಭಾಗ, ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತುಂಬಾನೇ ಒಂದು ಶಿಕ್ಷಕರ ಕೊರತೆ ಇದೆ. ಆ ಉದ್ದೇಶದಿಂದ ನೋಟಿಫಿಕೇಶನ್ ಮಾಡೇ ಮಾಡ್ತಾರೆ. ಅದೇ ರೀತಿಯಾಗಿ ಅರ್ಹತೆ ಏನಪ್ಪ ಅಂತ ಹೇಳಿದ್ರೆ, 15,000 ಶಿಕ್ಷಕರ ನೇಮಕಾತಿ ಹುದ್ದೆ ಭರ್ತಿ ಮಾಡಿಕೊಳ್ಳಲು ಶಿಕ್ಷಣ ಇಲಾಖೆ ಅಗತ್ಯ ಪ್ರಕ್ರಿಯೆ ಕೂಡ ಆರಂಭಿಸಿದೆ. ಅಂದ್ರೆ ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ, ನೀವು ಇದನ್ನು ಕೂಡ ನೋಡ್ಬೇಕಾಗುತ್ತೆ. ಸ್ವಲ್ಪ ಚೇಂಜಸ್ ಆಗಿದೆ. ಏನಂತ ಹೇಳಿದ್ರೆ, ಮೊನ್ನೆ ಸಿ ಎಂಡ್ ಆರ್ ರೂಲ್ ಕೂಡ ತುಂಬಾನೇ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ನಿಮಗೆ ಆ ಒಂದು ಚೇಂಜಸ್ ಏನಂತ ಹೇಳ್ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬಿಟ್ಟಾಗ ನಾನೇ ಒಂದು ವಿಡಿಯೋ ಮಾಡ್ತೀನಿ, ಏನೇನು ಚೇಂಜಸ್ ಆಗಿದೆ, ಯಾವ ತರ ಓದಬೇಕು, ಯಾವ ಬುಕ್ಸ್ ಗಳನ್ನ ನೀವು ರೆಫರ್ ಮಾಡಬೇಕು, ಏನೇನು ಸಿಲೆಬಸ್ ಇರುತ್ತೆ, ಅವನ್ನೆಲ್ಲವನ್ನ ಕೂಡ ನಾನು ಆ ಒಂದು ನೋಟಿಫಿಕೇಶನ್ ಆದ ತಕ್ಷಣನೇ ನಮ್ಮ ಒಂದು ಸಿದ್ಧಗಂಗಾ ಯೂಟ್ಯೂಬ್ ಅಕಾಡೆಮಿಯಲ್ಲಿ ನಾನು ಚಾನಲಲ್ಲಿ ನಾನು ಒಂದು ವಿಡಿಯೋನ ಮಾಡ್ತೀನಿ, ಓಕೆನಾ? ನಿಮಗೆ ಏನೇನು ಓದಬೇಕು ಮತ್ತೆ ಒಂದೇ ಸಲ ನೀವು ಎಕ್ಸಾಮ್ನ ಯಾವ ತರ ಕ್ಲಿಯರ್ ಮಾಡಬೇಕು ಅನ್ನೋದು ಎಲ್ಲವೂ ಕೂಡ ನಾನು ಬುಕ್ಸ್ಗಳನ್ನು ಎಲ್ಲವೂ ಕೂಡ ಹೇಳ್ತೀನಿ. ಅದನ್ನು ನಾನು ನೆಕ್ಸ್ಟ್ ನಿಮಗೆ ನೋಟಿಫಿಕೇಶನ್ ಆದ ತಕ್ಷಣನೇ ಅವತ್ತಿನ ದಿನ ನಾನು ವಿಡಿಯೋನ ಮಾಡ್ತೀನಿ, ಓಕೆನಾ? ಇವಾಗ ಏನಪ್ಪ ಇದೆ ಅಂತ ಹೇಳಿದ್ರೆ, ಸುಮಾರು ಎಷ್ಟಪ್ಪ ಅಂತ ಹೇಳಿದ್ರೆ 15,000 ಶಿಕ್ಷಕರ ನೇಮಕಾತಿ ಇದೆ. ಅದೇ ರೀತಿಯಾಗಿ ಅವ್ರು ಹೇಳಿದ್ದಾರೆ ಈ ವಾರದಲ್ಲೇ ದಿನಾಂಕ ಕೂಡ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇದು ಸುಮಾರು 60,000 ಒಂದು ಆಕಾಂಕ್ಷಿಗಳಿದ್ದಾರೆ ನೋಡಿ. ಇದು ಕೂಡ ಗೊತ್ತಿರಬೇಕಾಗತ್ತೆ ನಿಮಗೆ, ತುಂಬಾ ಎಕ್ಸಾಮಿಗೆ ಓದ್ತಾ ಇದ್ರೆ ಅಂತ ಹೇಳಿದ್ರೆ ಅವೆಲ್ಲವನ್ನ ಕೂಡ ನೀವು ಗೊತ್ತಿರಬೇಕಾಗತ್ತೆ. ಎಷ್ಟಪ್ಪ ಅಂತ ಹೇಳಿದ್ರೆ, 60,000 ಜನರು ಕೂಡ ಈ ಅಪ್ಲಿಕೇಶನ್ ಅನ್ನ ಈ ಸಲ ಹಾಕ್ತಾರೆ. ಈ ಜಿ ಪಿ ಎಸ್ ಸ್ಟಾರಿಗೆ 60,000 ಜನ ಈ ಒಂದು ಅಪ್ಲಿಕೇಶನ್ ಅನ್ನ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಶಿಕ್ಷಣ ಇಲಾಖೆ ಇದಕ್ಕೆ ವರದಿಯನ್ನು ಕೊಟ್ಟಿದೆ. ಅಂದ್ರೆ ಶೇಕಡಾ ಟಿ ಇ ಟಿ ಎಷ್ಟು ಪಾಸ್ ಆಗಿದ್ರೆ 60,000 ಜನ ಟಿ ಇ ಟಿ ಪಾಸ್ ಆಗಿದ್ದಾರೆ, ನಿಮಗೆ ಇದು ಗೊತ್ತಿರಬೇಕಾಗತ್ತೆ. ಹಾಗೆ ಸರ್, ನಿಮಗೆ ಇನ್ನೊಂದು ಗೊತ್ತಿರಬೇಕು, ಡಿ ಎಡ್ ಬಿ ಎಡ್ ಮತ್ತೆ ಬಿ ಎ ಕಂಪಲ್ಸರಿ ಮಾಡಿರಲೇಬೇಕು. ಡಿ ಎಡ್ ಮಾಡಿದವರು
ಡಿಎಡ್ ಮಾಡಿದವರು ಬಿ ಎ ಅನ್ನ ಕಂಪಲ್ಸರಿ ಮಾಡಲೇಬೇಕು. ಅದೇ ರೀತಿಯಾಗಿ ನಿಮಗೆ ಇನ್ನೊಂದು ಗೊತ್ತಿರಬೇಕಾದ್ರೆ, ಸರ್ ಬಿ ಎಡ್ ಮಾಡಿದ್ದೀನಿ, ನಾನು ಡಿಎಡ್ ಮಾಡಿದ್ದೀನಿ, ಬಿ ಎ ಮಾಡಿದ್ದೀನಿ, ನಾನು ಫಸ್ಟ್ ಪೇಪರ್ನ ಕ್ಲಿಯರ್ ಮಾಡಿದ್ದೀನಿ, ಟಿ ಟಿ ಫಸ್ಟ್ ಪೇಪರ್ನ ಕ್ಲಿಯರ್ ಮಾಡಿದ್ದೀನಿ, ನಾನು ಅಪ್ಲಿಕೇಶನ್ ಹಾಕ್ಬೋದಾ? ಇಲ್ಲ, ಹಾಕಕ್ಕೆ ಬರಲ್ಲ. ಯಾಕೆ ಅಂತೇಳಿದರೆ, ಇದು ಪದವೀಧರ ಶಿಕ್ಷಕರು 6th to 8th ವರೆಗೆ ಇದು ನೋಟಿಫಿಕೇಶನ್ ಆಗ್ತಾ ಇರೋದು. ನಿಮಗೆ 1 to 5th ಮಾಡಿದ್ರೆ ಮಾತ್ರ ನೀವು ಅದನ್ನು ಎಲಿಜಿಬಲ್ ಆಗಿರ್ತೀರ ಡಿ ಎಡ್. ಆದರೆ ನೀವು ಇಲ್ಲೇನಪ್ಪ ಅಂತೇಳಿದರೆ, ಸೆಕೆಂಡ್ ಪೇಪರ್ ಟಿ ಇ ಟಿಯನ್ನು ನೀವು ಕ್ವಾಲಿಫೈಡ್ ಆಗಿರಬೇಕು, ಸೆಕೆಂಡ್ ಪೇಪರ್ ಟಿ ಇ ಟಿಯನ್ನು ಕ್ವಾಲಿಫೈಡ್ ಆಗಿರಬೇಕು, ಇದು ಕೂಡ ಗೊತ್ತಿರಬೇಕು ನಿಮಗೆ. ಅದೇ ರೀತಿ ಸೊ ಕ್ವಾಲಿಫೈಡ್ ಎಷ್ಟು ಅಂತೇಳ್ಬಿಟ್ಟು ನಿಮಗೆ ಗೊತ್ತಿರ್ತದೆ, ಓಕೆನಾ? ಎಸ್ ಸಿ ಎಸ್ ಟಿದವರಿಗೆ ಏನಪ್ಪ ಅಂತೇಳಿದರೆ 83 ಮಾರ್ಕ್ಸ್ಗೆ 83 ಮಾರ್ಕ್ಸ್ ತೆಗೆದ್ರೆ ನೀವು ಎಲಿಜಿಬಲ್ ಆಗಿರ್ತೀರ. ನೆಕ್ಸ್ಟು ಜಿ ಎಮ್ನವರಿಗೆ ಎಷ್ಟಪ್ಪ ಅಂತೇಳಿದರೆ 150ಕ್ಕೆ 90 ಮಾರ್ಕ್ಸ್ ತೆಗೆದ್ರೆ ನೀವು ಎಲಿಜಿಬಲ್ ಆಗಿರ್ತೀರಾ, ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಇದೆಷ್ಟುಪ್ಪ ಅಂತೇಳಿದ್ರೆ 60,000 ಜನ ಈ ಸಲ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ. ಬರೀ 15,000 ನೋಟಿಫಿಕೇಶನ್ ಆಗ್ತಾ ಇರೋದಕ್ಕೆ ನಿಮಗೆ ಎಷ್ಟಪ್ಪ ಅಂತೇಳಿದ್ರೆ 60,000 ಜನ ನಿಮಗೆ ಕಾಂಪಿಟೇಟಿವ್ ಇರ್ತಾರೆ, ಇದು ಕೂಡ ಗೊತ್ತಿರಬೇಕು. ಅದೇ ರೀತಿಯಾಗಿ ಇನ್ನೊಂದೇನು ಮಾಹಿತಿ ಬಂದಿದೆಪ್ಪ ಅಂತೇಳಿದ್ರೆ, ಕಲ್ಯಾಣ ಕರ್ನಾಟಕಕ್ಕೆ ಮೊದಲ ಆದ್ಯತೆ ಅಂತೇಳ್ಬಿಟ್ಟು. ನೋಡಿ, ನಾನು ಫಸ್ಟಿಗೆ ಹೇಳಿದೆ 5,000 ಒಂದು ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟಪ್ಪ ಅಂತೇಳಿದ್ರೆ 5,000 ಒಂದು ಶಿಕ್ಷಕರ ನೇಮಕಾತಿ ಮಾಡ್ಕೊತ ಇದೆ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ. ಒಂದು ತುಂಬಾನೇ ಒಂದು ಬಿಗ್ ನ್ಯೂಸ್ ಇದು. ಅದೇ ರೀತಿಯಾಗಿ ನಾನ್ ಹೈದರಾಬಾದ್ ಕರ್ನಾಟಕ ಎಷ್ಟಪ್ಪ ಅಂತೇಳಿದ್ರೆ 10,000 ಮಾಡ್ತಾರೆ. ಎಷ್ಟಪ್ಪ ನಾನ್ ಹಂಚಿಕೆಗೆ ಎಷ್ಟಪ್ಪ ಅಂತೇಳಿದ್ರೆ 10,000 ಒಂದು ನೋಟಿಫಿಕೇಶನ್ ಇದು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ. 5,000 ಶಿಕ್ಷಕರ ನೇಮಕಾತಿ ಹೈದರಾಬಾದ್ ಕರ್ನಾಟಕಕ್ಕೆ ಒಂದೇ ಬಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದೇ ಬಾರಿ ಕೂಡ ಎರಡೂ ಎಕ್ಸಾಮ್ನ ಒಂದೇ ಬಾರಿ ಮಾಡ್ತಾರೆ, ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸುಮಾರು ಎಷ್ಟಪ್ಪ, ಉಳಿದ ಶೇಕಡ 15% ಜಿಲ್ಲೆಗಳಿಗೆ ಅವಕಾಶ ಸಿಕ್ಕರು ಒಂದು ಗರಿಷ್ಠ ಕಾಲಮಿತಿ ಒಳಗೆ ಬೇರೆ ಕಡೆ ಕೂಡ ವರ್ಗಾವಣೆ ಮಾಡ್ತೀವಿ, ಶಿಕ್ಷಕರ ನೇಮಕಾತಿ ಒಂದು ಇದರೊಳಗೆ ಕೂಡ ವರ್ಗಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಓಕೆನಾ? 371 ಜೆ ಪ್ರಕಾರ 5,000 ಮಂದಿಗೆ ಶೇಕಡ 85% ಭಾಗದವರಿಗೆ ಅವಕಾಶ ದೊರೆಯಲಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ ಈ ಒಂದು ಹೈದರಾಬಾದ್ ಕರ್ನಾಟಕ ಒಂದು ವಿದ್ಯಾರ್ಥಿಗಳಿಗೆ, ಓಕೆನಾ? ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಮತ್ತೆ ನಿಮಗೆ ಇನ್ನೊಂದೇನು ಡೌಟ್ ಸರ್, ಇದು ಏನೇನು ಕ್ವಾಲಿಫಿಕೇಶನ್ ಬೇಕು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಫಸ್ಟು ನೀವು ಡಿ ಎಡ್ ಪ್ಲಸ್ ಬಿ ಎಡ್ ಪ್ಲಸ್ ನೀವು ಟಿ ಇ ಟಿ ಏನಪ್ಪಾ ಅಂತೇಳಿದರೆ ಸೆಕೆಂಡ್ ಪೇಪರ್ ಟಿ ಇ ಟಿ ಸೆಕೆಂಡ್ ಪೇಪರನ್ನು ನೀವು ಕ್ವಾಲಿಫೈಡ್ ಆದರೆ ಇದಕ್ಕೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಸರ್ ಮತ್ತೆ ಏನಪ್ಪ ಅಂತೇಳಿದರೆ ಬಿ ಎಡ್ ಪ್ಲಸ್ ನಿಮಗೆ ಬಿ ಎಸ್ ಸಿ ಇದಕ್ಕೇನಪ್ಪ ಪೇಪರ್ 2 ಇದಿಷ್ಟು ಕ್ವಾಲಿಫೈಡ್ ಆದರೆ ನೀವು ಇಲ್ಲಿ ಈ ಒಂದು ಪದವೀಧರ ಶಿಕ್ಷಕರ ಒಂದು ಹುದ್ದೆಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಈ ಕ್ವಾಲಿಫಿಕೇಶನ್ ಯಾರಿದ್ರೋ ನೀವೆಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಆದ್ರೆ ನೀವು ಇದೇ ಗೊತ್ತಿರಬೇಕಾಗತ್ತೆ, ಪೇಪರ್ಸ್ ಟಿ ಇ ಟಿ ಸೆಕೆಂಡ್ ಪೇಪರ್ ಅನ್ನ ಕ್ವಾಲಿಫೈ ಆಗಿರ್ಬೇಕಾಗತ್ತೆ. ಟಿ ಇ ಟಿ ನೋಡಿ, ಮತ್ತೆ ಹೇಳ್ತೀನಿ ನಾನು, TET ಸೆಕೆಂಡ್ ಪೇಪರ್ ಮಾತ್ರ ನೀವು ಕ್ವಾಲಿಫೈ ಇದ್ರೆ ಮಾತ್ರ ಈ ಅಪ್ಲಿಕೇಶನ್ ಅನ್ನ ನೀವು ಹಾಕ್ಬೋದು. ಈ ಕ್ವಾಲಿಫಿಕೇಶನ್ ನಿಮಗೆ ಬೇಕಾಗತ್ತೆ. ಹಾಗಾದ್ರೆ ಸರ್ ಇನ್ನೊಂದೇನಂತೇಳಿದ್ರೆ, ಇವಾಗ ಸ್ವಲ್ಪ ಒಂದು ಪ್ಯಾಟರ್ನ್ ಅನ್ನ ಚೇಂಜ್ ಮಾಡಿದ್ದಾರೆ. ಏನೇನು ಪ್ಯಾಟರ್ನ್ ಚೇಂಜ್ ಮಾಡಿದಾರಪ್ಪ ಅಂತೇಳಿದ್ರೆ, ಫಸ್ಟಿಗೆ 2017ರಲ್ಲಿ ಬೇರೆ ಪ್ಯಾಟರ್ನ್ ಇತ್ತು, ಇವಾಗ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡಿದ್ದಾರೆ. ಏನಪ್ಪ ಅಂತೇಳಿದ್ರೆ ಸಿ ಇ ಟಿ ಏನಪ್ಪ ಅಂತೇಳಿದ್ರೆ ಟೋಟಲ್ ನಿಮಗೆ 50% ತಗೊಂತಾರೆ. 50% ನೀವು ಅಂಕ ಎಷ್ಟಪ್ಪ ಅಂತೇಳಿದ್ರೆ, ನೀವು ಎಷ್ಟು ಸಿ ಇ ಟಿಯಲ್ಲಿ ಎಷ್ಟು ಅಂಕ ತೆಗೆದಿತ್ತೋ ಅಷ್ಟು 50%ನ ಏನಪ್ಪ ಅಂತೇಳಿದ್ರೆ ನಿಮ್ಮ ಜಾಬಿಗೆ ಕನ್ಸಿಡರ್ ಮಾಡ್ತಾರೆ, ನೀವು ಮೆರಿಟ್ ಲಿಸ್ಟ್ ಮಾಡೋಕ್ಕೆ ನಿಮಗೆ ತಗೊಂತಾರೆ, ಇದು ಗೊತ್ತಿರಬೇಕಾಗುತ್ತೆ. ಅದೇ ರೀತಿಯಾಗಿ ಟಿ ಇ ಟಿ ಎಷ್ಟಪ್ಪ ತಗೊಂತಾರೆ ಅಂತೇಳಿದ್ರೆ 25% TET ತಗೊಂತಾರೆ, ಇದು ಗೊತ್ತಿರಬೇಕಾಗತ್ತೆ. ಎಷ್ಟಪ್ಪ ಅಂತೇಳಿದ್ರೆ 25% TET ಮಾರ್ಕ್ಸ್ ಎಷ್ಟಿರುತ್ತೋ ಅದರ ಒಂದು 25% ಅನ್ನ ತಗೊಂತಾರೆ. ನೆಕ್ಸ್ಟ್ ನಿಮಗೆ ಇನ್ನೊಂದೇನಪ್ಪ ಅಂತೇಳಿದ್ರೆ ಡಿಗ್ರಿ ಪದವಿ, ಓಕೆನಾ? ಪದವಿಯಲ್ಲಿ ಎಷ್ಟಪ್ಪ ಅಂತೇಳಿದ್ರೆ 15% ಅಂದ್ರೆ, ನೀವು ಪದವಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡಿರ್ತೀರೋ ಅಷ್ಟು ಒಂದು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ಎಷ್ಟಪ್ಪ ಅಂತೇಳಿದ್ರೆ 15% ಅನ್ನ ಎಷ್ಟಪ್ಪ ಅಂದ್ರೆ ಪದವಿಯಲ್ಲಿ ತಗೊಂಡಿರ್ತಾರೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತೇಳಿದ್ರೆ, ಇದೊಂದು ಡಿ ಎಡ್ ಅಥವಾ ಬಿ ಎಡ್ ಮಾಡಿರ್ತೀರಲ್ಲ ಬಿ ಎಸ್ ಸಿ ಮಾಡಿರ್ತಾರಲ್ಲ, ಅವ್ರಿಗೆ ಎಷ್ಟಪ್ಪ ಅಂತೇಳಿದ್ರೆ 10% ಅಂಕ ತಗೊಂತಾರೆ. ನೋಡಿ, ಈ ಒಂದು ಪರ್ಸೆಂಟೇಜ್ ತಗೊಂತಾರೆ, 10% ಟೋಟಲ್ ಎಷ್ಟಪ್ಪ ಅಂದ್ರೆ 100% ನಿಮಗೆ ಕನ್ಸಿಡರ್ ಮಾಡ್ತಾರೆ, ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಈ 100%ದಲ್ಲಿ ನಿಮ್ ಪರ್ಸೆಂಟೇಜ್ ಅನ್ನ ಲೆಕ್ಕ ಹಾಕೊಂಡು ನಿಮಗೆ ಮೆರಿಟ್ ಲಿಸ್ಟ್ ಅನ್ನ ತಯಾರು ಮಾಡ್ತಾರೆ, ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನಿಮಗೆ ಸರ್ ಏನೇನು ಪೇಪರ್ ಎಷ್ಟು ಪೇಪರ್ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಕನ್ಫ್ಯೂಸ್ ಇರುತ್ತೆ. ಹಾಗಾದ್ರೆ ಪೇಪರ್ ಎಷ್ಟು ಇರುತ್ತೆ ಅಂತೇಳಿದ್ರೆ ನೋಡಿ, ಪೇಪರ್ 1, ಪೇಪರ್ 2, ಪೇಪರ್ 3, ಓಕೆನಾ? ಈ 3 ಪೇಪರ್ ಇರುತ್ತೆ. ಅದರಲ್ಲಿ ನಿಮಗೆ ಇನ್ನೊಂದು ಗೊತ್ತಿರಬೇಕು, ನಾನು ಇಲ್ಲಿ ಕ್ಲಾರಿಟಿ ಮಾಡ್ತೀನಿ, ಸ್ವಲ್ಪ ಇನ್ನೊಂದ್ಸಲ ಕ್ಲೀನಾಗಿ ಕೇಳ್ಕೊಳ್ಳಿ. ಪೇಪರ್ 1 ಅನ್ನ ಪೇಪರ್ 2 ಅನ್ನ ಯಾರ್ಯಾರು ಬರಿಬೇಕಪ್ಪ ಅಂತ ಹೇಳಿದ್ರೆ, ಇಂಗ್ಲಿಷ್ ಇದಾಗೋರು ಅಷ್ಟೇ, ಇಂಗ್ಲಿಷ್ನಲ್ಲಿ ಇಂಗ್ಲಿಷ್ ಮೇಜರ್ ಇಂಗ್ಲಿಷ್ ಯಾರ್ಯಾರು ಇರ್ತಾರೋ ಅವರು ಈ ಒಂದು 2 ಪೇಪರನ್ನು ಮಾತ್ರ ಬರಿಬೇಕು. ಸರ್ ಪೇಪರ್ 3 ಬರೆಯಂಗಿಲ್ಲ, ಇಲ್ಲ, ಅವರು ಪೇಪರ್ 3 ಅನ್ನ ಬರೆಯಂಗಿಲ್ಲ. ಹಾಗಾದ್ರೆ ಪೇಪರ್ 3 ಯಾರು ಬರಿಬೇಕಪ್ಪ ಅಂತೇಳಿದ್ರೆ ನೋಡಿ, ಫಸ್ಟ್ ಬಂದ್ಬಿಟ್ಟು ಈ ಒಂದು ಗಣಿತ ಬೋಧಕ ಶಿಕ್ಷಕರು, ಗಣಿತ ಮ್ಯಾಥ್ಸ್
ಟೀಚರ್ ಮ್ಯಾಥ್ಸ್ ಮ್ಯಾಥ್ಸ್ ಒಂದು ಇದು ಸಬ್ಜೆಕ್ಟ್ ತೊಗೊಂಡಿದ್ದಾರೆ ಅವರು. ನೆಕ್ಸ್ಟು ಸೋಷಿಯಲ್ ಸೈನ್ಸು, ಸೋಷಿಯಲ್ ಸೈನ್ಸ್ ಸಮಾಜ ಅಂದರೆ ಸಮಾಜಶಾಸ್ತ್ರ, ಅದೇ ರೀತಿಯಾಗಿ ಸೈನ್ಸ್ ಸೈನ್ಸು, ಈ ಮೂರು ಕೂಡ ಈ ಪೇಪರ್ ಒನ್, ಪೇಪರ್ ಟೂ, ಪೇಪರ್ ತ್ರೀಯನ್ನು ಬರೀಬೇಕಾಗತ್ತೆ. ಇದು ನಿಮಗೆ ಎಕ್ಸಾಮಿಗೆ ಗೊತ್ತಿರಬೇಕಾಗತ್ತೆ, ಓಕೆನಾ? ಇವೆಲ್ಲ ನಿಮಗೆ ಗೊತ್ತಿರಬೇಕಾಗತ್ತೆ, ಓಕೆನಾ? ಹಾಗಾದರೆ ನಿಮಗೆ ಎಷ್ಟೆಷ್ಟು ಮಾರ್ಕ್ಸಿಗಿರುತ್ತೆ ಪೇಪರ್ ಒನ್, ಪೇಪರ್ ತ್ರೀ ಅಂತ ಹೇಳಿಬಿಟ್ರೆ, ಪೇಪರ್ ಒನ್ ಬಂದುಬಿಟ್ಟು ನಿಮಗೆ 150 ಮಾರ್ಕ್ಸಿಗಿರುತ್ತೆ. ಇದೇನಪ್ಪ ಅಂತೇಳಿದರೆ ಜಿ ಕೆ ಪೇಪರ್. ಇದು ಏನಪ್ಪ ಇರುತ್ತೆ ಅಂತೇಳಿದರೆ ಜಿ ಕೆ. ಸರ್ ನಿಮಗೆ ಸಿಲೆಬಸ್ ಹೇಳಿ ಅಂತೇಳ್ಬಿಟ್ಟು ನೀವು ಕೇಳ್ಬೋದು. ಸಿಲೆಬಸ್ಸನ್ನು ಕೂಡ ನಾನು ಹೇಳ್ತೀನಿ. ನೋಟಿಫಿಕೇಶನ್ ಆದ ದಿನವೇ ಕೂಡ ಸಂಪೂರ್ಣವಾಗಿ ಸಿಲೆಬಸ್ ಏನೇನಿದನೋ ಅವೆಲ್ಲವನ್ನ ಹೇಳ್ತೀನಿ ನಿಮಗೆ. ಪ್ಯಾಟರ್ನ್ ತಿಳ್ಕೊಳ್ಳಿ, ಫಸ್ಟ್ ಪ್ಯಾಟರ್ನ್ ತಿಳ್ಕೊಳ್ಳಿ. ನಿಮಗೆ ಸಿಲೆಬಸ್ ಏನೇನು ಇರುತ್ತೆ ಅಂತ ನಾನು ಎಲ್ಲವನ್ನ ಕೂಡ ನಾನು ಇದೇ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಲಿ ನಾನು ವಿಡಿಯೋ ಮಾಡ್ತೀನಿ, ಓಕೆನಾ? ಸೆಕೆಂಡ್ ಬಂದ್ಬಿಟ್ಟು ನಿಮಗೆ ಪೇಪರ್ ಟೂ. ಪೇಪರ್ ಟೂ ಏನಿರುತ್ತೆ ಸರ್ ಅಂತೇಳಿದರೆ ನಿಮಗೆ 150 ಮಾರ್ಕ್ಸಿಗಿರುತ್ತೆ. ಇಲ್ಲಿ ನಿಮಗೆ 150ಯಲ್ಲಿ 100 ಮಾರ್ಕ್ಸ್ ನಿಮಗೆ ಏನಪ್ಪ ಅಂತೇಳಿದ್ರೆ ಬರೆಯೋದಿರುತ್ತೆ, ಓಕೆನಾ? ರೈಟಿಂಗ್ ಇರುತ್ತೆ, ಸಂಕ್ಷಿಪ್ತವಾಗಿ ಬರೆಯೋದಿರುತ್ತೆ. ಮತ್ತೆ 50 ಮಾರ್ಕ್ಸ್ ನಿಮಗೆ ಇಲ್ಲಿರೊಳಗೆ ಮಲ್ಟಿಫೈ ಚಾಯ್ಸ್ ಕ್ವಶನ್ ಇರುತ್ತೆ, ಮಲ್ಟಿಫೈ ಚಾಯ್ಸ್ ಕ್ವಶನು, ಓಕೆನಾ? ಇದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟು ಪೇಪರ್ ತ್ರೀ. ಪೇಪರ್ ತ್ರೀ ಏನಪ್ಪ ಅಂತೇಳಿದ್ರೆ ಕಡ್ಡಾಯ ಕನ್ನಡ. ಕಡ್ಡಾಯ ಕನ್ನಡ ನೀವು ಬರೀಲೇಬೇಕು. ಕಡ್ಡಾಯ ಕನ್ನಡ ಎಷ್ಟಪ್ಪ ಅಂತೇಳಿದ್ರೆ 100 ಮಾರ್ಕ್ಸಿಗಿರುತ್ತೆ. ಎಷ್ಟಿರುತ್ತೆಪ್ಪ ಅಂತೇಳಿದ್ರೆ 100 ಮಾರ್ಕ್ಸಿಗೆ ಕಡ್ಡಾಯ ಕನ್ನಡ ಇರುತ್ತೆ, ಓಕೆನಾ? ಇದರಲ್ಲಿ ನೀವು ಇನ್ನೊಂದು ನೀವು ಇದನ್ನು ತಿಳ್ಕೊಳ್ಳಿ, ಈ 150 ಮಾರ್ಕ್ಸಲ್ಲಿ ನೀವು ಎಷ್ಟಪ್ಪ ಅಂತೇಳಿದ್ರೆ 50% ಇದನ್ನು ತೆಗಿಲೇಬೇಕು. 50% ಇದಂದರೆ 75 ಮಾರ್ಕ್ಸನ್ನು ನೀವು ತೆಗಿಲೇಬೇಕು. ಅದನ್ನು ತೆಗೆದ್ರೆ ಮಾತ್ರ ನಿಮ್ಮ ಒಂದು ಕ್ವಶನ್ ಪೇಪರ್ ವ್ಯಾಲ್ಯೇಷನ್ ಆಗುತ್ತೆ. ನೆಕ್ಸ್ಟು ನಿಮಗೆ ಮೆರಿಟಲ್ಲಿ ತೊಗೊಂತಾರೆ. ಇದು ನೀವು 70 ತೆಗೆದಿದ್ದೀರಾ ಅಂತೇಳಿ ಕೂಡ 68 ತೆಗೆದ್ರು ಕೂಡ ನೀವು ಪೇಪರ್ನ ವ್ಯಾಲ್ಯೇಷನ್ ಮಾಡಲ್ಲ, ಅದನ್ನು ನೀವು ಕನ್ಸಿಡರ್ ತೊಗೊಳ್ಳಲ್ಲ. ಇದು ಗೊತ್ತಿರಬೇಕಾಗತ್ತೆ. ಅದಾದಮೇಲೆ ನಿಮಗೆ ಕಡ್ಡಾಯ ಕನ್ನಡದಲ್ಲಿ 100ಕ್ಕೆ 60% ತಗೊಳ್ಳೇಬೇಕು, 60 ಮಾರ್ಕ್ಸನ್ನ ನೀವು ತಗೊಳ್ಳೇಬೇಕಾಗತ್ತೆ. ಇದು ಕೂಡ ನಿಮಗೆ ಗೊತ್ತಿರಬೇಕು, ಓಕೆನಾ? ಇದು ನಿಮಗೆ ಕನ್ಸಿಡರ್ ಮಾಡ್ತಾರೆ, ಓಕೆನಾ? ಇದು ಯಾರಿಗೆ ಪೇಪರ್ ಒನ್, ಪೇಪರ್ ಟೂ, ಪೇಪರ್ ತ್ರೀ ಅಂತೇಳಿದರೆ ಮ್ಯಾಥ್ಸು, ಸೋಷಲ್ ಸೈನ್ಸು ಮತ್ತು ಸೈನ್ಸ್ ಹುಡುಗರಿಗೆ, ಓಕೆನಾ? ಸೈನ್ಸ್ ಕ್ಯಾಂಡಿಡೇಟ್ಸ್ ಅವರಿಗೆ ಮ್ಯಾಥ್ಸ್ ಯಾವ ಒಂದು ಸಬ್ಜೆಕ್ಟ್ನವ್ರು ಇರ್ತಾರಲ್ಲ ಅವರಿಗಷ್ಟೇ ಪೇಪರ್ ತ್ರೀ ಬರೀ, ಪೇಪರ್ ಒನ್, ಪೇಪರ್ ಟೂ, ಪೇಪರ್ ತ್ರೀ ಬರೀಬೇಕು. ಆದರೆ ಪೇಪರ್ ಒನ್ ಮತ್ತು ಪೇಪರ್ ಟು ಇಂಗ್ಲೀಷ್ ಮೇಜರ್ ಅವರಿಗೆ ಅಷ್ಟೇ ಬರೀಬೇಕು, ಪೇಪರ್ ತ್ರೀ ಬರೆಯಂಗಿಲ್ಲ. ಇದು ನಿಮಗೆ ಕ್ಲಾರಿಫೈ ಗೊತ್ತಿರಬೇಕು, ಓಕೆನಾ? ನೆಕ್ಸ್ಟು ನಿಮಗೆ ಇನ್ನೂ ಏನಪ್ಪ ಅಂತೇಳಿದರೆ ಸಬ್ಜೆಕ್ಟ್ ಈ ಜಿ ಕೆಗೆ ಏನೇನು ಇರುತ್ತೆ ಅಂತೇಳಿದರೆ ನಿಮಗೆ ಕಾಮನ್ ಆಗಿ ಜಿ ಕೆಗೆ ಕರೆಂಟ್ ಅಫೇರ್ಸ್ ಇರುತ್ತೆ. ಅದೇ ರೀತಿಯಾಗಿ ನಿಮಗೆ ಇನ್ನೊಂದೇನಪ್ಪ ಅಂತೇಳಿದರೆ ಕಲ್ಚರಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಅದೇ ರೀತಿಯಾಗಿ ಜಿಯೋಗ್ರಫಿ ಇರುತ್ತೆ, ಅದೇ ರೀತಿಯಾಗಿ ಸೋಷಲ್ ಇರುತ್ತೆ, ಸೈನ್ಸ್ ಇರುತ್ತೆ, ಎಲ್ಲ ಸಬ್ಜೆಕ್ಟ್. ಈಗ ನೀವು ಜಿಯೋಗ್ರಫಿ ಓದ್ತೀರಾ, ಐ ಸಿ ಓದ್ತೀರಾ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ತೀರಾ, ಕಂಪ್ಯೂಟರ್ ಇರುತ್ತೆ. ಅದೇ ರೀತಿಯಾಗಿ ನಿಮಗೆ ಈ ಒಂದು ಪದವಿ ಇದು ಯಾವುದು ಅಂದರೆ ಡಿ ಎಡ್ ಮತ್ತು ಬಿ ಎಡ್ ಮಾಡಿದಂಥ ಆ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳಿರ್ತವೆ, ಅವೆಲ್ಲವನ್ನು ಕೂಡ ಒಳಗೊಂಡಂತೆ ಜಿ ಕೆ ಮತ್ತು ಈ ಒಂದು ಸ್ಪೆಸಿಫಿಕ್ ಪೇಪರಲ್ಲಿ ಕೂಡ ನಿಮಗೆ ಕಾಣ್ತೀರಾ, ಓಕೆನಾ? ಮತ್ತೆ ನಿಮಗೆ ಸಂಪೂರ್ಣವಾಗಿ ನಾನು ನೋಟಿಫಿಕೇಶನ್ ಆದಾಗ ಆ ಪ್ಯಾಟರ್ನ್ ಸಿಲೆಬಸ್ ಏನೇನಿದಾರೋ ಅಷ್ಟನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ಇವನ್ನ ನೀವು ತಿಳ್ಕೋಬೇಕಾಗತ್ತೆ. ಮತ್ತೆ ನೀವು ಇವಾಗಲಿಂದನೇ ನೀವು ಎಕ್ಸಾಮ್ನ ನೀವು ಪ್ರಿಪೇರೇಷನ್ನ ನೀವು ಸ್ಟಾರ್ಟ್ ಮಾಡಬೇಕು. ಇವಾಗಲಿಂದನೇ ಸ್ಟಾರ್ಟ್ ಮಾಡಿ ಓದೋದನ್ನು, ಏನೇನು ಇರುತ್ತೆ ಅಂತೇಳ್ಬಿಟ್ಟು ನಿಮಗೆ ಗೊತ್ತಿದೆ, ಗೊತ್ತಾಯ್ತಲ್ಲ? ಅವಾಗ ನೀವೇನು ಮಾಡಬೇಕು ಅಂತೇಳಿದ್ರೆ ಇವಾಗ ನೀವು ಎಕ್ಸಾಮ್ನಲ್ಲಿ ಏನೇನು ಒಂದು ಕಂಟೆಂಟಲ್ಲಿ ಬರುತ್ತೋ, ಮತ್ತೆ ನಿಮಗೆ ಇನ್ನೊಂದು ಹೇಳ್ತೀನಿ ಏನಪ್ಪ ಅಂತೇಳಿದ್ರೆ 6th-12th ಕನ್ನಡದಲ್ಲಿ ಯಾರು ಈ ಸೋಷಿಯಲ್ ಸೈನ್ಸನ್ನು ಓದ್ತಾ ಇರ್ತಿರೋ ಎಲ್ಲರೂ ಕೂಡ ಆ ಬುಕ್ಸ್ಗಳನ್ನು ಕ್ಲೀನಾಗಿ ಓದಿ. ಯಾಕಂದರೆ ಬಹು ಆಯ್ಕೆ ಪರ ಅಂದರೆ ಈ ಒಂದು ಸಂಕ್ಷಿಪ್ತವಾಗಿ ಬರೆಯುವಂತಹ ಒಂದು ಯಾವುದಪ್ಪ ಅಂದರೆ ಪ್ರಶ್ನೆಗಳಿರ್ತಾವಲ್ಲ, ಆ ಪ್ರಶ್ನೆಗಳಿಗೆ ನೀವು ಆ ಬುಕ್ಸ್ಗಳನ್ನು ನೀವು ಗೌರ್ಮೆಂಟ್ ಬುಕ್ಸ್ಗಳನ್ನು ನೀವು ಸಂಪೂರ್ಣವಾಗಿ ಓದಲೇಬೇಕಾಗತ್ತೆ, ಓಕೆನಾ? ಓದಲೇಬೇಕಾಗತ್ತೆ. ಅದಕ್ಕೆ ನೀವು ಎಲ್ಲವನ್ನು ಕೂಡ ನೀವು ಓದಲೇಬೇಕು, ಓಕೆನಾ? ಇಷ್ಟು ನೀವು ಮಾಡಿ ನೆಕ್ಸ್ಟು ನಿಮಗೆ ನೋಟಿಫಿಕೇಶನ್ ಯಾವಾಗ ಆಗುತ್ತೋ ಆ ದಿನದಂದು ನಾನು ನಿಮಗೆ ಈ ಸಿಲೆಬಸ್ ಏನೇನಿರುತ್ತೆ ಎಲ್ಲವನ್ನ ಕೂಡ ನಾನು ತಿಳಿಸ್ಕೊಡ್ತೀನಿ. ನೀವು ಏನೇನು ಕ್ವಾಲಿಫಿಕೇಶನ್ ಬೇಕು ಅದನ್ನೆಲ್ಲವನ್ನು ಕೂಡ ಹೇಳಿದ್ದೀನಿ. ಅದೇ ರೀತಿಯಾಗಿ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ, ಫಸ್ಟ್ ಪೇಪರ್ ಏನು, ಸೆಕೆಂಡ್ ಪೇಪರ್, ಥರ್ಡ್ ಪೇಪರ್ ಏನೇನಿರುತ್ತೆ ಅದನ್ನು ಕೂಡ ಹೇಳಿದ್ದೀನಿ. ಇವೆಲ್ಲವನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ಇವಾಗಲಿಂದನೇ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಒಂದು ಸಿದ್ಧಗಂಗಾ ಅಕಾಡೆಮಿ ಒಂದು ತುಮಕೂರಲ್ಲಿ ಈ ಒಂದು ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ನಿಮಗೆ ಏನಪ್ಪ ಅಂತೇಳಿದ್ರೆ ನಾವೊಂದು ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಯಾರಾದರೂ ಇಂಟ್ರೆಸ್ಟೆಡ್ ಹುಡುಗರು ಇದ್ರೆ ನಮ್ಮ ಒಂದು ಸಿದ್ಧಗಂಗಾ ಅಕಾಡೆಮಿಗೆ ಭೇಟಿ ನೀಡಿಬಿಟ್ಟು ನೀವು ಒಂದು ಅಡ್ಮಿಷನ್ ಆಗ್ಬೋದು, ಓಕೆನಾ? ಥ್ಯಾಂಕ್ ಯು ಫಾರ್ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.